ಇನ್ನು ಗೋವುಗಳು ಮತ್ತು ಹಳ್ಳಿಗಳ ಜನರ ವಿಷಯಕ್ಕೆ ಬರುತ್ತೇನೆ. ಮೊದಲೇ ಕಾಲನೇತ್ರ ಸೂಚಿಸಿದಂತೆ ಅದು ಆನೆ ಬಂಡೆಯ ಜಾಗ. ಅಲ್ಲಿ ಹುಲಿಗಳು ಹೆಚ್ಚಾಗಿ ಓಡಾಡುತ್ತಿರುತ್ತವೆ. ಅಂತಹ ಜಾಗದಲ್ಲಿ ಯಾರು ಗೋವುಗಳನ್ನು ಮೇಯಿಸುತ್ತಾರೆ? ಯಾವತ್ತೂ ಕಾಡಿನಲ್ಲಿ ಗೋವುಗಳನ್ನು ಕಂಡಿರದ ಕಾಲನೇತ್ರ ಇಂದು ಅಚಾನಕ್ ಆಗಿ ಗೋವುಗಳನ್ನು ನೋಡಿದರೆ ಅವನಿಗೆ ಅನುಮಾನ ಬರುವುದಿಲ್ಲವೇ? ಹೇಳಿ. ಕಾಲನೇತ್ರನಿಗೆ ಅನುಮಾನ ಬಂದು ಗೋವುಗಳನ್ನು ಕರೆದುಕೊಂಡು ಹೋದ ಒಬ್ಬನನ್ನು ವಿಚಾರಿಸಿದರೆ ಆಗ ನಮ್ಮ ಕಾರ್ಯಾಚರಣೆಯ ಬಗ್ಗೆ ಅವನಿಗೆ ತಿಳಿದು ಬರುತ್ತದೆ. ಆಗ ನಮ್ಮ ರೇಣುಕೆಯ ಸ್ಥಿತಿ ಏನಾಗಬೇಕು ಸ್ವಾಮಿ? ನೀವೇ ಹೇಳಿ. ಸ್ವಾಮಿ, ನಾನು ಕಾಲನೇತ್ರನನ್ನು ಹೊಗಳುತ್ತಿಲ್ಲ. ಕಾಲನೇತ್ರ ಬುದ್ಧಿವಂತ. 8-10 ವರ್ಷಗಳಿಂದ ಕಾಡಿನಲ್ಲಿಯೇ ವಾಸವಾಗಿದ್ದಾನೆ. ಅವನ ಸಾಮರ್ಥ್ಯ ಬಹಳ ದೊಡ್ಡದು. ಅರಮನೆಗೆ ಬಂದು ರೇಣುಕೆಯನ್ನು ಅಪಹರಣ ಮಾಡಿದ್ದಾನೆ ಎಂದರೆ ಅವನ ಚಾಕಚಕ್ಯತೆ ಎಂತದ್ದಿದ್ದಿರಬಹುದು ಹೇಳಿ. ಹೀಗಿರುವಾಗ ಇಂದುಮತಿಯ ಯೋಜನೆ ರೇಣುಕೆಯ ಪ್ರಾಣಕ್ಕೆ ಕುತ್ತು ತರುವಂತದ್ದಲ್ಲವೇ ಹೇಳಿ. ಸರಿ ಮಂಗಳ, ಮತ್ತೀಗ ಯಾವುದು ದಾರಿ? ಸ್ವಾಮಿ, ರೇಣುಕೆಯನ್ನು ಕ್ಷೇಮವಾಗಿ ಕರೆದುಕೊಂಡು ಬರುವುದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ಅದರಂತೆ ನಡೆದರೆ ರೇಣುಕೆ ಕ್ಷೇಮವಾಗಿ ಖಂಡಿತವಾಗಿಯೂ ಹಿಂದಿರುಗಿ ಬರುತ್ತಾಳೆ. ಒಡೆಯ, ರಾಜಕುಮಾರಿ ಧ್ಯಾನಕ್ಕೆ ಕುಂತಿದ್ದಾಳೆ, ಇದೆಲ್ಲ ಅಭ್ಯಾಸವಿದೆಯೇ? ಹೌದು, ಅಭ್ಯಾಸವಿರುತ್ತೆ. ಇವಳು ಸಾಮಾನ್ಯ ಪ್ರಜೆ ಅಲ್ಲ, ರಾಜಕುಮಾರಿ. ಈ ರಾಜಪುತ್ರ ರಾಜಪುತ್ರಿಯರಿಗೆ ವೇದಾಂತ ಸಿದ್ಧಾಂತ ಆಚರಣೆ ವಿಚಾರಣೆ ಯೋಗ ಧ್ಯಾನ ಇವುಗಳ ಅಭ್ಯಾಸ ಇರುತ್ತೆ. ಇವಳಿಗೂ ಅಭ್ಯಾಸ ಇರಬೇಕು, ಹಾಗಾಗಿ ಮಾಡ್ತಿದ್ದಾಳೆ. ಬಿಡು. ಏನದು ಮಂಗಳಾದೇವಿ? ಈ ತಂತ್ರಗಾರಿಕೆಗೆ ನನಗೆ ನೀಲಕಂಠನ ಸಹಾಯ ಬೇಕೇ ಬೇಕು ಸ್ವಾಮಿ. ಆಯ್ತು ಮಹಾರಾಣಿ, ಅರಮನೆಗೆ ಕೆಲಸಕ್ಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ನನಗೂ ರಾಜಕುಮಾರಿಯ ವಯಸ್ಸಿನ ಮಗಳಿದ್ದಾಳೆ. ಅರಸರ ಕಷ್ಟ ನನಗೆ ಅರ್ಥವಾಗುತ್ತದೆ. ಏನು ಮಾಡಬೇಕು ಅಂತ ಹೇಳಿ ಅಮ್ಮ. ಕಾಲನೇತ್ರನ ಸಹಚರರು ನಮ್ಮಲ್ಲಿ ಬಂದಿಯಾಗಿದ್ದಾರೆ. ನಾವು ನಮ್ಮ ಸೈನಿಕರನ್ನು ಕಾಲನೇತ್ರನ ಸಹಚರರ ರೀತಿಯಲ್ಲಿ ಕಾಣುವ ಹಾಗೆ ತಯಾರು ಮಾಡಬೇಕು. ಆ ನಂತರ ಕಾಲನೇತ್ರನಿಗೆ ಅರಮನೆಯಿಂದ ಅಧಿಕೃತವಾಗಿ ಸುದ್ದಿ ಪ್ರಕಟವಾಗಬೇಕು. ಆನೆ ಬಂಡೆಯ ಬಳಿ ಆತನ ಸಹಚರರು ಬಿಡುಗಡೆಯಾಗಿ ಬರುತ್ತಿದ್ದಾರೆ ಎಂದು. ಕಾಲನೇತ್ರನ ಸಹಚರರ ವೇಷದಲ್ಲಿರುವ ನಮ್ಮ ಸೈನಿಕರನ್ನು ಕಳುಹಿಸುವುದನ್ನು ಕಾಲನೇತ್ರನ ಕಡೆಯವರು ನೋಡುತ್ತಾರೆ. ಆಗ ಅವರು ಕಾಲನೇತ್ರನ ಸಹಚರರನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಎಂದು ಸಂತೋಷ ಪಡುತ್ತಾರೆ. ಆಗ ನಾವು ಆ ಸಮಯವನ್ನು ಉಪಯೋಗಿಸಿಕೊಂಡು ರೇಣುಕೆಯನ್ನು ಹುಡುಕಿ ಕರೆದುಕೊಂಡು ಬಂದು ಬಿಡಬೇಕು. ಇದರಲ್ಲಿ ನೀಲಕಂಠನ ಪಾತ್ರವೇನು? ಸ್ವಾಮಿ, ನಮ್ಮ ಸೈನಿಕರೆಲ್ಲರಿಗೂ ರೇಣುಕೆಯ ಮುಖ ಪರಿಚಯವಿದೆ. ಆದರೆ ನಮ್ಮ ರೇಣುಕೆಗೆ ನಮ್ಮ ಎಲ್ಲ ಸೈನಿಕರ ಮುಖ ಪರಿಚಯವಿಲ್ಲ. ಅದು ಅಲ್ಲದೆ ನಮ್ಮ ಸೈನಿಕರು ಕಾಲನೇತ್ರನ ಸಹಚರರ ವೇಷಭೂಷಣದಲ್ಲಿರುತ್ತಾರೆ. ಹಾಗಾಗಿ ಅವರು ಕಾಲನೇತ್ರನ ಸಹಚರರಂತೆ ಕಾಣುತ್ತಾರೆ. ಹೀಗಾಗಿ ರೇಣುಕೆಯಲ್ಲಿ ಗೊಂದಲ ಮೂಡಬಹುದು. ಹಾಗಾಗಿ
ಈ ಕಾರ್ಯಾಚರಣೆಯ ನೇತೃತ್ವವನ್ನು ನೀಲಕಂಠನೇ ವಹಿಸಿಕೊಳ್ಳಲಿ. ಅದು ಅಲ್ಲದೆ ನೀಲಕಂಠ ನಮ್ಮ ರೇಣುಕೆಯ ಅಂಗರಕ್ಷಕ. ನದಿಯಲ್ಲಿ ಮುಳುಗುತ್ತಿದ್ದ ನಮ್ಮ ರೇಣುಕೆಯನ್ನು ಕಾಪಾಡಿದವನು. ನಮ್ಮ ಮಗಳು ರೇಣುಕೆ ಜಾಣಿ. ನೀಲಕಂಠ ಯಾವುದೇ ವೇಷಭೂಷಣದಲ್ಲಿದ್ದರೂ ಅವಳು ಅವನನ್ನು ಗುರುತು ಹಿಡಿಯುತ್ತಾಳೆ. ಆ ಕಾಲನೇತ್ರನಿಗೆ ಯಾವ ಸಿರಿ ಸಂಪತ್ತು ಬೇಡ. ಅವನಿಗೆ ಬೇಕಾಗಿರುವುದು ನಮ್ಮ ಸೆರೆಮನೆಯಲ್ಲಿ ಬಂಧಿಯಾಗಿರುವ ಅವನ ಸಹಚರರು. ಜೊತೆಗೆ ಆ ಕಾಲನೇತ್ರ ಬೇರೆ ಎಲ್ಲಿಯೂ ಇರುವುದಿಲ್ಲ. ಅವನು ಹೇಳಿದಂತೆ ಅವನ ಸಹಚರರನ್ನು ನೋಡಲು ಅವನು ಆನೆ ಬಂಡೆ ಬಳಿಯೇ ಇರುತ್ತಾನೆ. ಹಾಗಾಗಿ ನಾವು ಆ ಮಾರ್ಗವನ್ನು ಬಳಸುವುದರಲ್ಲಿ ಯಾವುದೇ ಅಪಾಯವಿಲ್ಲ. ರೇಣುಕೆಯು ಸುರಕ್ಷಿತ, ಆ ಕಾಲನೇತ್ರನ ಕಥೆಯೂ ಅಂತ್ಯ. ಈ ತಂತ್ರ ಹೇಗಿದೆ ಸ್ವಾಮಿ? ವಾಹ್, ಭಲೆ ಭಲೆ ಮಂಗಳಾದೇವಿ. ನೀವೂ ನನ್ನನ್ನು ಹುಡುಕಿಕೊಂಡು ಬಂದಿಬಿಟ್ಟೆ ಇಲ್ಲವೇ? ಎಲ್ಲಮ್ಮ ಬಂದೇ ಬರ್ತಾಳೆ ಅಂತ ನಂಬಿದ್ದೆ ಅಲ್ವಾ ನೀನು? ಮತ್ತೆ ನಿನ್ನನ್ನ ಬಿಟ್ಬಿಡಕ್ ಆಗುತ್ತ ಮಾರೈತಿ? ಈಗ ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾನು ಅಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ನನಗೂ ಈ ಜಾಗ ತಿಳಿದಿಲ್ಲ, ನಾನು ಇಲ್ಲಿಗೆ ಮೊದಲನೇ ಬಾರಿ ಬಂದಿರುವುದು. ಹೆಮ್ಮೆ ಆಗುತ್ತಿದೆ ನನಗೆ ಮಂಗಳಾದೇವಿ. ನೀನು ಕಾರ್ಯಾಚರಣೆಯನ್ನು ನಡೆಸುವುದರಲ್ಲಿ, ತಂತ್ರವನ್ನು ರೂಪಿಸುವುದರಲ್ಲಿ, ಎದುರಾಗುವ ಅಪಾಯಕ್ಕೆ ಕೆಡ್ಡ ತೋಡುವುದರಲ್ಲಿ ಚಾಣಾಕ್ಷ ಸಾಹಸಿ ಎಂದು ನಿರೂಪಿಸಿಬಿಟ್ಟೆ. ಭೇಷ್ ಭೇಷ್. ನೀನು ಹೇಳಿದಂತೆ ಆಗಲಿ. ನೀಲಕಂಠ ಪ್ರಭು, ನಮ್ಮ ಸೈನಿಕರು ಆ ಕಾಲನೇತ್ರನ ಸಹಚರರು ಕಾಣುವ ರೀತಿ ತಯಾರಾಗಲಿ. ಹೊರಡು. ಇಂದುಮತಿ, ನನಗೆ ನಿನ್ನಿಂದ ಒಂದು ಸಹಾಯ ಬೇಕು. ರೇಣುಕೆ ನಮ್ಮ ಬಳಿ ಕ್ಷೇಮವಾಗಿ ತಲುಪಲು ನಾನು ಹೇಳಿದ ಉಪಾಯ, ನಮ್ಮ ಅರಸರಿಗೆ ಮೆಚ್ಚಿದ ಉಪಾಯ ಫಲಿಸಬೇಕೆಂದರೆ ನೀನು ಸೋಮೇಶ್ವರನಲ್ಲಿ ಪ್ರಾರ್ಥಿಸು. ಪಂಚವಾಯು ನವ ಸಪ್ತ ಧಾತುರ್ನವ ಪಂಚಕೋಶ
ಗೋಪಸ್ತಾಯು ಚಿರಾಯ.